ನನ್ನ ಹೆಸರು ರಿಹಾನ ಅಂತ. ನಾನು ಕೊಡಗಲ್ಲಿ ಇರೋದು, ಮಡಿಕೇರಿಯಲ್ಲಿ. ಬಿಕಾಸ್ ನಾನೊಂದು ಮಂಗಳಮುಖಿಯಾಗಿರ್ತೇನೆ. ನಾನು ಈಗ ನಿಮ್ಮ ಹತ್ರ ಏನಕ್ಕೆ ಮಾತಾಡ್ತೀನಿ ಅಂದರೆ, ಸಾರ್ವಜನಿಕರು ನನ್ನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲ ಕಡೆಯೂ ಬಾಡಿಗೆ ಮನೆ ತುಂಬ ಕಡೆ ಕೇಳಿದೆ, ಆದರೆ ಎಲ್ಲೂ ರೆಂಟೆಡ್ ಹೌಸ್ ಯಾರೂ ಕೊಡ್ತಾ ಇಲ್ಲ. ಯಾಕೆಂದರೆ ಮಂಗಳಮುಖಿ ಅಂತ ಅಂದ ಕೂಡಲೇ ಯಾರೂ ಬಾಡಿಗೆ ಮನೆಯವರು ಹೋಗ್ತಾ ಇಲ್ಲ, ಇಲ್ಲ ಮನೆ ಇಲ್ಲ ಅಂತ ಕಳಿಸ್ತಾರೆ. ಈಗ ನಾನು ಪ್ರಸ್ತುತ ಒಂದು ಲಾಡ್ಜಲ್ಲಿ ಸ್ಟೇ ಆಗಿದ್ದೇನೆ. ಪರ್ ಡೇ ನಾನು ಅವರಿಗೆ ಇಂತಿಷ್ಟು ರೆಂಟ್ ಪೇ ಮಾಡಬೇಕಾಗುತ್ತೆ. ನಂದು ವೃತ್ತಿ ಭಿಕ್ಷಾಟನೆ ಮಾಡೋದು, ಅಲ್ಲಿ ಇಲ್ಲಿ ಭಿಕ್ಷೆ ಮಾಡಿ ಜೀವನ ಮಾಡಬೇಕಾಗುತ್ತೆ. ನನ್ನ ಖರ್ಚು ವೆಚ್ಚ ತುಂಬ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾನೊಂದು 5-6 ಸಲ ಕೊಡಗಿನ ಜಿಲ್ಲಾಧಿಕಾರಿ ಅವರ ಹತ್ರ ಹೋಗಿ ಮನೆಗೆ ಅಪ್ಲಿಕೇಶನ್ ಕೊಟ್ಟೆ. ಅವರು ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ. ಈಗ ನಾನು ಇವತ್ತು ಬೆಳಿಗ್ಗೆ ಹೋಗಿ ದಯಾಮರಣಕ್ಕೆ ಅರ್ಜಿ ಕೊಟ್ಟು ಬಂದಿದ್ದೇನೆ. ನನಗೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ, ಜೀವನಕ್ಕೆ ನಾನು ಸೋತು ಓಡ್ತಾ ಇದ್ದೇನೆ ಅಂತ ಅಲ್ಲ ಇದರ ಅರ್ಥ, ಆದರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಕೊಡಗಿನ ಜಿಲ್ಲಾಧಿಕಾರಿಯಾದ ಅವರು ನನ್ನ ಹತ್ರ ಇವತ್ತು ಮಾಡಿದ ರೆಸ್ಪಾನ್ಸ್ ಹೇಗೆ ಇತ್ತಂತಂದರೆ, ಈ ಥರ ನಾನು ಅಪ್ಲಿಕೇಶನ್ ಕೊಟ್ಟರೆ ತಗೊಳ್ಳೋದಿಲ್ಲ ಅಂತ ಹೇಳಿದರು. ನಾನು ಹೇಳಿದೆ, ಕೊಡಗಿನ ಜಿಲ್ಲೆಯ ಅಧಿಕಾರಿ ನೀವು, ನಿಮ್ಮ ಕಣ್ಣು ತೆರೀಬೇಕು. ನಾವು 50 ಜನ 60 ಜನ ಮಂಗಳಮುಖಿಯಲ್ಲಿ ಇಲ್ಲ ಸರ್, ಅಟ್ಲೀಸ್ಟ್ ಒಂದು 3-4 ಮೆಂಬರ್ಸ್ ಮಾತ್ರ ಇದ್ದೇವೆ. ಇವರಿಗೆ ನೀವು ಮನಸ್ಸು ಮಾಡಿದರೆ ಒಂದು ಮನೆ ಕೊಡ್ಸೋಕ್ಕಾಗಲ್ವ ಅಂತ ಕೇಳಿದ್ದಕ್ಕೆ, ನಮಗೇನು ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ತಾರೆ. ಅಧಿಕಾರಿಗಳ ಕಣ್ಣು ತೆರೀಬೇಕು. ನಾನು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಡೇಟ್ ಫಿಕ್ಸ್ ಮಾಡಿ ಅಂತ ನಾನು ಹಾಕಿದ್ದೇನೆ ದಯಾಮ. ಈಗ ನಾವು ಮಂಗಳಮುಖಿಯಾಗಿ ಹುಟ್ಟಿದ್ದೇ ತಪ್ಪ, ನಮ್ಮನ್ನು ದೇವ್ರು ನಾವು ಈ ಥರ ಸೃಷ್ಟಿ ಮಾಡಾಯಿತು, ನಮಗೆ ಬದುಕು ಹಕ್ಕಿ ಇಲ್ವಾ? ನಾವು ಇಂಡಿಯನ್ ಸಿಟಿಸನ್ ಅಲ್ವಾ? ಎಲ್ಲರ ಥರ ನಾವು ಇಲೆಕ್ಟ್ ಮಾಡಲ್ವಾ? ಎಲ್ಲ ಪ್ರೂಫ್ಗಳು ನಮ್ಮ ಹತ್ರ ಇಲ್ವಾ? ಆದರೂ ಕೂಡ ನಮ್ಮನ್ನು ಯಾಕೆ ಸಮಾಜ ಇಂಥ ದೃಷ್ಟಿಕೋನದಲ್ಲಿ ನೋಡ್ತಾ ಇದೆ? ಕೊಡಗು ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಒಂದು ಮಾನವೀಯತೆ ಇರುವ ವ್ಯಕ್ತಿಗಳು ಯಾರೂ ಇಲ್ವಾ? ನಾನು ಅಂಗಲಾಚಿ ಬೇಡ್ಕೊಳ್ತಾ ಇದ್ದೇನೆ ಕೆಲವೊಂದು ಮನೆ ಓನರ್ಗಳ ಹತ್ರ ಹೋಗಿ ಮನೆ ಕೊಡಿ ಅಂತ. ನಾವು ನಿಮ್ಮ ಹತ್ರ ಜೀವನಕ್ಕೋಸ್ಕರ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಭಿಕ್ಷೆ ಕೇಳ್ತಾ ಇಲ್ಲ, ಫ್ರೀ ಮನೆ ಕೊಡಿ ಅಂತಲೂ ಕೇಳ್ತಾ ಇಲ್ಲ, ಬಾಡಿಗೆ ಕೊಡ್ತೇವೆ ಮನೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಮಾನವೀಯತೆ ಇರೋರು ಯಾರಾದರೂ ಒಂದು ಬಾಡಿಗೆ ಮನೆನಾದರೂ ಕೊಟ್ಟು ನನಗೆ ಸಹಕರಿಸಿ. ತುಂಬ ತೊಂದರೆ ಅನುಭವಿಸ್ತಾ ಇದ್ದೀನಿ, ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗಿದೆ ನನಗೆ.